ಗುಜಿ ನಮ್ಮ ಕೊನೆಯ ವಿಭಾಗ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸಂಸ್ಕಾರಗಳ ವಿಭಾಗದಲ್ಲಿ ಏನು ಹೇಳ್ತಿದ್ದೀರಾ ಸಂಸ್ಕಾರಗಳು ಸಾಕಷ್ಟಿವೆ ಆದರೆ ಅನುಭವಕ್ಕೆ ಬಂದಾಗ ಸಂಸ್ಕಾರಗಳು ಜಾಸ್ತಿ ನೀವು ಅನುಭವಸೇ ಹೇಳಬೇಕು ಅದಕ್ಕೆ ಆ ಕಾಲದಲ್ಲಿ ಅನುಭವ ಪಟ್ಟು ಹೇಳಿ ಅಂತ ಹೇಳ್ತಾ ಇದ್ರು ಜೀವನದಲ್ಲಿ ಯಾವ ಕಾಲಕ್ಕೂ ಅನುಭವಸ್ಥರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರಗಳು ಚೆನ್ನಾಗಿ ಗೊತ್ತಿರುತ್ತೆ ನೀವೇನು ಓದಬೇಕಾಗಿಲ್ಲ ಏನು ಬರೀಬೇಕಾಗಿಲ್ಲ ಹಿಂದಿನವರು ಮಾಡಿರ್ತಕ್ಕಂಥ ಅನುಭವಕ್ಕಿಂತ ಇನ್ಯಾವುದು ಬೇಕು ಸಂಸ್ಕಾರ ಅದಕ್ಕೆ ಅನುಭವಕ್ಕೆ ಸಾಟಿ ಇಲ್ಲವೇ ಇಲ್ಲ ಅಂತ ಹೇಳ್ತೀವಿ ಆ ಅನುಭವಕ್ಕೆ ನಾವು ಪ್ರತಿ ಸಾಟಿಯಾಗಿರೋದು ನೀವು ಅನುಭವಿಸಲೇಬೇಕು ಅದಕ್ಕೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲವನ್ನೂ ಅನುಭವಿಸೋದೇ ಸಂಸ್ಕಾರ ಮಾರ್ಗ ಈ ಸಂಸ್ಕಾರದಲ್ಲಿ ಸಂಸಾರ ಸಾಗರದ ಹರಿದಂಗೆ ಹರ್ತಾ ಇದೆ ಸಾಗರ ಅಂದ್ರೆ ಜಗತ್ತಲ್ಲಿ ಎಲ್ಲ ಒಂದು ದೊಡ್ಡ ಓಷನ್ ಅಂದ್ರೆ ಆ ಓಷನ್ ಗ್ಯಾಲಕ್ಸಿ ಅಂತ ಕರಿತೀವಿ ಓಷನ್ಸ್ ಆಫ್ ಗ್ಯಾಲಕ್ಸಿ ಅಂದ್ರೆ ಏನೋ ಇಡೀ ದೊಡ್ಡ ಸಾಗರದಲ್ಲಿ ನಮ್ಮ ಗ್ಯಾಲಕ್ಸಿ ಅಂದ್ರೆ ಬ್ರಹ್ಮಾಂಡ ಅಡಗಿದೆ ತದನಂತರ ಆ ಬ್ರಹ್ಮಾಂಡದಲ್ಲಿ ಎಷ್ಟು ದೊಡ್ಡ ಸಾಗರ ಅಡಗಿದೆ ಇಷ್ಟು ದೊಡ್ಡ ಸಾಗರದಲ್ಲಿ ಒಂದು ಸಮುದ್ರ ಚಿಕ್ಕದಾಗಿ ಅದು ಸಮುದ್ರದಲ್ಲಿ ಅಡಗಿರ್ತಕ್ಕಂತಹ ಖಂಡವು ಅಡಗಿದೆ ಆ ಖಂಡದಲ್ಲಿ ಒಳಭಾಗದಲ್ಲಿ ಒಂದು ನದಿ ಅಡಗಿದೆ ಆ ನದಿಯಲ್ಲಿ ಒಂದು ಕೆರೆ ಅಡಗಿದೆ ಕೆರೆಯಲ್ಲಿ ವಾಸವಾಗಿರ್ತಕ್ಕಂಥ ಭೂಮಿ ಮತ್ತೆ ಪುಟ್ಟದಾಗಿ ಒಂದು ದ್ವೀಪ ಅಡಗಿದೆ ಹೀಗೆ ಎಲ್ಲದರಲ್ಲೂ ಒಂದಲ್ಲಿ ಒಂದು ಅಡಗಿರ್ತಕ್ಕಂಥ ಈ ಜೀವನದಲ್ಲಿ ರಹಸ್ಯ ಅನ್ನೋ ಗುಟ್ಟು ಯಾವತ್ತೂ ಅಡಗಿರುತ್ತೆ ಆ ರಹಸ್ಯವನ್ನು ಬಯಲ್ಪಡಿಸ್ತಕ್ಕಂಥ ಸಂಸ್ಕಾರದಲ್ಲಿ ಇವತ್ತಿನ ದಿವಸ ನಾವೇನು ಹೇಳಬೇಕು ಶುಕ್ರವಾರ ಬಹಳ ವಿಶೇಷ ಮಾರ್ಗಶಿರ ಮಾಸ ಬಹಳ ವಿಶೇಷ ಧನುರ್ಮಾಸಕ್ಕೆ ನಮಸ್ಕಾರ ಬಹಳ ವಿಶೇಷ ತದನಂತರ ಪ್ರಾತಃ ಕಾಲದಲ್ಲಿ ಪೂಜೆ ಪುನಸ್ಕಾರ ಬಹಳ ವಿಶೇಷ ಆದರೆ ನೀವುಗಳು ಎಲ್ಲ ಮಕ್ಕಳಿಗೆ ಸಂಸಕ್ಷಪೂರ್ವಕವಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನ ಬಹಳ ಚೆನ್ನಾಗಿ ಕಾಪಾಡೋದೆ ಇವತ್ತಿನ ದಿವಸ ಸಂಸ್ಕಾರ ಸಂಸ್ಕಾರದಲ್ಲಿ ಹೆಣ್ಣು ಮಕ್ಕಳನ್ನ ನೀವು ಕಾಪಾಡದೆ ಇದ್ರೆ ಬಹಳ ಕಷ್ಟವಾಗುತ್ತೆ ಐದು ವರ್ಷದ ಹೆಣ್ಣು ಮಕ್ಕಳಿಂದ ಕಿಡ್ನ್ಯಾಪ್ ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಮೂರು ವರ್ಷದ ಮಕ್ಕಳಿಂದ ಹಾಸ್ಪಿಟಲ್ ಕದ್ಕೊಂಡು ಹೋಗೋದು ಜಾಸ್ತಿ ಮುಂದಿನ ದಿವಸಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಸಾಯಿಸೋದು ಜಾಸ್ತಿ ಹೆಣ್ಣು ಮಕ್ಕಳಲ್ಲ ಗಂಡು ಮಕ್ಕಳನ್ನೂ ಸಾಯಿಸ್ತಕ್ಕಂಥ ಅವಕಾಶ ಜಾಸ್ತಿ ಹಾಸ್ಪಿಟಲ್ಗಳಲ್ಲಿ ವಿಶೇಷವಾಗಿ ಮಕ್ಕಳು ಸಾಯ್ತಕ್ಕಂಥದ್ದು ಜಾಸ್ತಿ ವಯಸ್ಸಾದ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರೆ ಹೊರಭಾಗದಲ್ಲಿ ಪರಪುರುಷನ ಕಾಮದೃಷ್ಟಿ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಬೀಳ್ತಕ್ಕಂಥದ್ದು ಜಾಸ್ತಿ ಇದೆಲ್ಲ ಕೇತುವ ಪ್ರಭಾವ ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳಾಗಿ ಗಂಡು ಮಕ್ಕಳಿಗೆ ಇರ್ತಕ್ಕಂಥ ಪ್ರಭಾವ ವಿಷದ ಜಂತು ಅಂದರೆ ವಿಷ ಪ್ರಾಣಿಗಳಾಗಿರ್ತಕ್ಕಂಥವರು ದೊಡ್ಡ ಹುಡುಗರು ಚಿಕ್ಕವ್ರನ್ನ ಹಾಳು ಮಾಡ್ ನಾಳೆ ಕಲ್ತ್ಕೊಳ್ಳೋದನ್ನ ಇವತ್ತೇ ಕಲಸಿ ಹಾಳು ಮಾಡ್ತಕ್ಕಂಥದ್ದು ಕುಲವನ್ನು ಪರಿಪೂರ್ಣವಾಗಿ ಸಂರಕ್ಷಣೆ ಮಾಡದೇ ಇರತಕ್ಕಂಥ ವಿಚಾರ ನಿಮ್ಮ ವಂಶವನ್ನು ಕಾಪಾಡ್ತಕ್ಕಂಥ ವಿಚಾರ ಆ ವಂಶಕ್ಕೆ ಕಣ್ಣನ್ನು ಕಾಡ್ತಕ್ಕಂಥ ವಿಚಾರ ತಂದೆ ತಾಯಿಗೆ ಬೇಕಾದ ಜವಾಬ್ದಾರಿ ಶಾಲೆಗೆ ಕರ್ಕೊಂಡು ಹೋಗಿ ಶಾಲೆಗೆ ಕರ್ಕೊಂಡು ಬರ್ತಕ್ಕಂಥದ್ದು ಮಕ್ಕಳನ್ನ ಆರಾಧ್ಯ ದೈವ ಅಂತ ಕರಿತೀವಿ ಆದರೆ ಮಕ್ಕಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ವಿಧಾನ ಎಷ್ಟೋ ಜನ ಇನ್ನ ಮೇಲೆ ದಯವಿಟ್ಟು ಈ ಕ್ರೀಚ್ಗಳನ್ನಲ್ಲಿ ಅಥವಾ ಎಲ್ಲ ಮಕ್ಕಳಿನಲ್ಲಿ ಪ್ರೀತಿ ಇಲ್ಲದೆ ಬೆಳೆಸ್ತಕ್ಕಂಥ ಅವಕಾಶಗಳನ್ನ ಇಟ್ಕೋಬೇಡಿ ಯಾಕೆಂದ್ರೆ ಆ ಮಕ್ಕಳೆಲ್ಲರೂ ಮುಂದಿನ ಪೀಳಿಗೆಗಳೇ ಅವರೇ ಕಲ್ಲುಗಳಂತೆ ಆ ಕಲ್ಲುಗಳನ್ನ ಮತ್ತಷ್ಟು ವಿಶೇಷವಾಗಿ ಇನ್ನಷ್ಟು ದೂರ ತಳ್ಳಿಬಿಟ್ರೆ ಜೀವನ ಪರ್ಯಂತ ಮಕ್ಕಳು ನಿಮ್ಮ ಜೊತೆ ಇರಲ್ಲ ಯಾವ ಕಾಲಕ್ಕೂ ಚಿಕ್ಕ ವಯಸ್ಸಲ್ಲೇ ನೀವು ಕಳ್ಕೊಂಬಿಡ್ತೀರಾ ಅಂದ್ರೆ ಅವರ ಪ್ರೀತಿ ಬಾಂಧವ್ಯ ಎಲ್ಲ ಮನಸ್ಸಿಂದಾನೆ ಹೊಟೋಗುತ್ತೆ ನಿಮ್ಮ ಮೇಲೆ ನೋಡು ಅಪ್ಪ ಹಿಂಗಂತ ಇದ್ದಾರೆ ನೋಡು ಅಮ್ಮ ಹಿಂಗಂತಾರೆ ಆ ಭಯಾಭೀತಿನೇ ಇಲ್ಲದೆ ಹೊಟ್ಟೋಗುತ್ತೆ ದಯವಿಟ್ಟು ಅದನ್ನೆಲ್ಲ ಬಿಡಬೇಕು ನೀವು ಯಾವ ಕಾಲಕ್ಕೂ ವೃದ್ಧಾಶ್ರಮದಲ್ಲೇ ತಂದೆ ಹಾಕಿದಾಗ ಎಷ್ಟು ನೋವು ಪಡ್ತಾರೆ ಹಾಗೆ ಈ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ನೀವು ಯಾವ ಕಾಲಕ್ಕೂ ಈ ರೀತಿ ಕ್ರೀಚ್ಗಳಿಗೋ ಅಥವಾ ಬೇಬಿ ಸಿಟ್ಟಿಂಗ್ ಸೆಂಟರ್ಗೋ ಹಾಕಿದಾಗ ಈ ಪರಿವರ್ತನಾ ಸ್ವರೂಪ ಎಷ್ಟು ಮಟ್ಟಿಗೆ ಪ್ರೀತಿ ಕೊಡ್ತಾಳೆ ಅವಳು ಅಲ್ಲಿ ನೋಡ್ಕೊಳ್ತಕ್ಕಂಥ ಕೆಲವು ಬೇಬಿ ಕ್ರೀಚ್ ಅವರನ್ನು ಮಾತ್ರ ಏನು ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಬಹಳ ಪ್ರೀತಿ ಕೊಡ್ತಾರೆ ಕೆಲವರು ಇದಾರೆ ಎಷ್ಟು ಚೆನ್ನಾಗಿ ಊಟವನ್ನು ಮಾಡಿಸ್ತಾರೆ ತಾಯಿಗಿಂತ ಚೆನ್ನಾಗಿ ನೋಡ್ಕೊತಾರೆ ಅದಕ್ಕೆ ಸಾಯಂಕಾಲ ತಾಯಿ ಬಂದರೆ ನಂಗೆ ಬೇಡಮ್ಮ ನಾನು ಬೇಬಿ ಸಿಟ್ಟಿಂಗೇ ಹೋಗ್ತೀನಿ ಅನ್ನೋ ಮಕ್ಕಳು ಕೂಡ ಇದ್ದಾರೆ ಕೆಲವು ಜಾಗದಲ್ಲಿ ಬೇಡ ಬೇಡ ನನಗೆ ಇಲ್ಲಿ ಬಿಡಲೇ ಬೇಡ ನನ್ನ ಮನೇಲೇ ಬೇಕು ಏನು ಹೊಡಿತಾರೆ ಮೇಡಮ್ಮು ಅನ್ನೋ ಲೆವೆಲ್ಗೆ ಇಟ್ಕೊಳ್ತಾರೆ ಯಾಕೆ ಅಂದರೆ ಇಷ್ಟೆಲ್ಲ ಭಯಭೀತಿ ಇಷ್ಟೆಲ್ಲ ಸಂಸ್ಕಾರಗಳು ದೂರ ತಳ್ಳಬೇಡಿ ಮಕ್ಕಳನ್ನ ಯಾಕೆ ಅಂದರೆ ವಯಸ್ಸಾದ ಅಜ್ಜಿ ಒಬ್ಬಳು ಮನೇಲಿ ಇದ್ದಿದ್ದರೆ ವಯಸ್ಸಾದ ಒಂದು ತಾತ ಮನೇಲಿ ಇದ್ದಿದ್ದರೆ ಈ ಮೊಮ್ಮಕ್ಕಳಿಗೆ ಕಥೆಗಳನ್ನ ಹೇಳ್ಕೊಂಡು ವಯಸ್ಸಾದ ಹಿರಿ ತಲೆ ನಿಮ್ಮನಲ್ಲಿ ಆ ಸಂಸ್ಕಾರದಲ್ಲಿರ್ತಕ್ಕಂಥ ಒಂದು ನೋವು ನಲಿವನ್ನು ಅವ್ರ ಕಥೆಗಳ ಮೂಲಕವಾಗಿ ಒಂದು ಉಪಕಥೆಗಳ ಮುಖ್ಯವಾಗಿ ಅವರಿಗೆ ಪಾಠಗಳನ್ನು ಕೊಡೋರು ಜ್ಞಾನವನ್ನು ಕೊಡೋರು ಅದಕ್ಕೆ ವೃದ್ಧಾಶ್ರಮದಿಂದ ಎಲ್ಲ ತಾತ ಅಜ್ಜಿ ಅಂದ್ರೂ ಕರ್ಕೊಂಬಂದ್ಬಿಡಿ ನಮ್ಮ ಸಂಸ್ಕಾರಗಳನ್ನು ನಮ್ಮಲ್ಲೇ ಉಳಿಸ್ಕೊಳ್ಳಿ ಜೀವನ ಪರ್ಯಂತ ಈ ಮೊಮ್ಮಕ್ಕಳನ್ನ ಅಜ್ಜಿ ತಾತ ಅಂದರೆ ನೋಡಿಕೊಳ್ಳಿ ಅಟ್ಲೀಸ್ಟ್ ನಿಮ್ಮ ಅತ್ತೆ ಮಾವ ಅಂತ ಹೇಳಿ ತಂದೆ ಕಡೆಯಾದರೂ ನೋಡಿಕೊಳ್ಳಿ ಇಲ್ಲ ಹೆಂಡತಿ ಕಡೆ ಅಂದರೆ ಅತ್ತೆ ಮಾವ ಅಂತ ತಾತ ಅಜ್ಜಿ ಅಂತ ನೋಡಿಕೊಳ್ಳಿ ನಮಗೆ ಜೀವನ ಪರ್ಯಂತ ತಾತ ಅಂದರೆ ಯಾರೋ ಸಾಕ್ಷಾತ್ ತಂದೆಯವ್ರ ತಂದೆನೆ ಅಜ್ಜಿ ಅಂದ್ರೆ ಏನು ತಾಯಿಯವ್ರ ತಾಯಿನೇ ಇದೇ ಲೆಕ್ಕ ಹೊರತು ಯಾವ ಕಾಲಕ್ಕೂ ಅಜ್ಜಿ ತಂದೆಯವರ ತಾಯಿ ಅಜ್ಜಿ ಆಗಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅವಳು ಯಾವಳೆ ಪೋಷಣೆ ಮುನಸ್ಕಾರ ಆ ಕಡೆಗೆ ಇರುತ್ತೆ ಹೊರತು ಈ ಕಡೆ ಕಮ್ಮಿ ತಾತ ಅಂದರೆ ಸಂಸ್ಕಾರ ಆ ಇರುತ್ತೆ ಅದೇ ರೀತಿಯಾಗಿ ನಾವುಗಳೇನು ಹೇಳ್ತೀವಿ ಅಜ್ಜಿನೋ ರೀತಿಗೆ ತಾಯಿಯವ್ರ ತಾಯಿನೇ ವಿಶೇಷ ಅಂದರೆ ತವ್ರ ಮನೆಗೆ ಹೋದಾಗ ಅವಳು ಯಾವ ಕಾಲಕ್ಕೂ ಅದೇ ರೀತಿಯಾಗಿ ಅಜ್ಜಿ ಅವಳೇ ಪ್ರೀತಿ ಬಾಂಧವ್ಯ ಬಾಣಂತನ ಮಾಡಿದಾಗ ಅವಳೇ ಪ್ರೀತಿ ಬಾಂಧವ್ಯ ಇದು ಲೆಕ್ಕಾಚಾರ ಆದರೆ ಎಷ್ಟೋ ಜನಕ್ಕೆ ಈ ಅಜ್ಜಿ ತಾತಂದ್ರನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳದೇ ಇರ್ತಕ್ಕಂಥ ಅವಕಾಶ ಎಷ್ಟೋ ಜನ ದೂರ ತಳ್ಳಿರ್ತಕ್ಕಂಥ ನಮ್ಮ ಸಂಸ್ಕಾರಗಳನ್ನ ಹತ್ತಿರ ಕರ್ಕೊಂಡ್ಬರಬೇಕು ನೀವುಗಳು ದೊಡ್ಡಪ್ಪ ಚಿಕ್ಕಪ್ಪ ಈ ಒಂದು ಬಾಂಧವ್ಯ ಈ ಒಂದು ಸಂಪ್ರದಾಯ ಈ ಒಂದು ಸಂಸ್ಕಾರ ನಮ್ಮಲ್ಲಿ ಏನು ಅಂದರೆ ಎಲ್ಲರೂ ದುಡ್ಡುಗೋಸ್ಕರ ಕಿತ್ತಾಡ್ತೀರ ಅವನಿಗೋಸ್ಕರ ಬೇಕಾ ಆಸ್ತಿ ನಿನಗೆ ಎರಡು ಎಕರೆ ಸಿಗ್ತಾ ಒಂದೇ ಎಕರೆ ಬಂತಾ ಭಾಳ ಸಂತೋಷ ನನ್ನ ಒಂದು ಎಕರೆನು ತಗೊಂಬಿಡು ಅಂತ ಕೊಟ್ಬಿಡಿ ಇಲ್ಲ ಹೆಣ್ಣು ಮಕ್ಕಳಿಗೆ ಕೊಡಲೇಬೇಕು ಅಂತ ಅವ್ರು ಘಟ ಮಾಡಿ ಅವ್ರು ಅಕಸ್ಮಾತ್ ಕೇಸ್ಗಳು ಹಾಕ್ಕೊಂಡು ಕೂತ್ಕೊಳ್ಳೋ ಬದಲು ಯಾಕೆ ಹೇಳ್ತೀರಾ ಸರಿ ಹೋಗಿ ಎತ್ತಲಾಗಿ ನನಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ ನಾನು ಸಂಪಾದನೆ ಮಾಡ್ತೀನಿ ಗಂಡಸು ಅಂತ ಹೇಳಿ ಬಿಸಾಕ್ಬಿಡಿ ಭಾಳ ಸಂತೋಷವಾಗಿ ಇಟ್ಕೊಳ್ಳಿ ಅವ್ರು ನಾಳೆ ದಿವಸ ಸಂತೋಷ ಪಡ್ತಾರೋ ಕೃತಜ್ಞತೆ ಇಟ್ಕೊತಾರೋ ಇಲ್ವೇ ಇಲ್ವೋ ಆದರೂ ನೀವು ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕರ್ತವ್ಯ ನಾಳೆ ದಿವಸ ಅಂಥವ್ರಿಗೇನಾಗತ್ತೆ ಒಂದು ಸಲಿ ಕಪಾಳಕ್ಕೆ ಗಾಂಧಿ ತಾತ ಹೇಳಿದಂಗೆ ಇನ್ನೊಂದು ಕಪಾಳಕ್ಕೆ ಓಡಿಸ್ಕೊಳ್ಳಕ್ಕೆ ಇನ್ನೊಂದು ಕೆನೆ ತೋರಿಸಿದಾಗ ಹೊಡೆಯೋದೇ ಇಲ್ಲ ಆಗ ಅವ್ರಿಗೆ ಮನಸ್ಸು ಶಾಪಾಗತ್ತೆ ಆದರೆ ಈ ಕಾಲ ಹೆಂಗಿದೆ ಕಳೆಯುವ ಅಂದ್ರೆ ಹೊಡೆದ್ರೂ ಹೊಡಿಬೋದು ಹೇಳೋಕ್ಕಾಗಲ್ಲ ಕಬಳಿಸ್ಕೊಂಡ್ರೂ ಏನು ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋ ಜನವೂ ಇದ್ದಾರೆ ಅಂಥ ಜನಗಳಲ್ಲಿ ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ ಅಟ್ಲೀಸ್ಟ್ ಗೊತ್ತಿದ್ದವರು ನಮ್ಮ ಸಂಸ್ಕಾರಗಳನ್ನು ಉಳಿಸ್ತಕ್ಕಂಥವ್ರು ವಯಸ್ಸಾದ ಅಜ್ಜಿ ತಾತಂದ್ರಿಗೆ ಹೆಂಡತಿರು ಮಾತು ಕೇಳ್ಕೊಂಡು ದೂರ ತಳ್ಳೋದಲ್ಲ ಅಥವಾ ಗಂಡಂದರು ವಿಶೇಷವಾಗಿರ್ತಕ್ಕಂಥವ್ರು ನಾವಿಂದು ಸಾಕೋಕ್ಕಾಗಲ್ಲ ಅಂತಲ್ಲ ಅದು ಮನೇಲಿ ಕರ್ಕೊಂಬಂದು ಖಂಡಿತವಾಗ್ಲೂ ಇಟ್ಕೊಂಡು ನಾಲ್ಕು ದಿವಸ ಇರೋದರಲ್ಲಿ ಉಳಿತಕ್ಕಂಥವ್ರು ಅವ್ರಿಗೂ ಒಂದು ತುತ್ತು ಹಾಕಿ ನೀವು ನೋಡಿಕೊಂಡ್ರೆ ಮಕ್ಕಳನ್ನ ಅವ್ರು ನೋಡ್ಕೊಂಡ್ರೆ ಕೆಲವು ಅಜ್ಜಿ ತಾತಂದ್ರು ಸಾವಿರದಲ್ಲಿ ಹಬ್ಬಬ್ಬ ಅಂದರೆ ಒಂದೇ ಎರಡು ಮೂರು ಜನಗಳು ಕೆಲವರಿದ್ದಾರೆ ಏನು ಗೊತ್ತಾ ನಾನೇ ಯಾಕೆ ನೋಡ್ಕೋಬೇಕು ಈ ವಯಸ್ಸಲ್ಲಿ ಅನ್ನೋ ಅಜ್ಜಿ ತಾತ ಇರ್ತಂದ್ರೆ ಅವ್ರು ಚಿಕ್ಕ ವಯಸ್ಸಿಂದ ಅವ್ರಿಗೂ ದುರಹಂಕಾರಗಳು ಇರೋ ಅಜ್ಜಿ ತಾತಂದರು ಅಂಥವ್ರನ್ನ ಹಾಸ್ಪಿಟ್ಲಿಗೆ ಈಸ್ಪಿಟ್ಲಿಗೆ ಸೇರ್ಸೋಕೋವಲ್ಲ ಜಾಪ್ಯ ತಲೆ ಕೆಳಗೆ ಬಂಡೆ ಎತ್ತರು ಹಾಸ್ಪಿಟ್ಲಿಗೆ ಹೋಗಲ್ಲ ಅವ್ರು ಜೋರ್ ಜಬರ್ ಹೆಂಗಿರುತ್ತೆ ಅಂದರೆ ಮೊಮ್ಮಕ್ಳನ್ನ ಕೇರೆ ಮಾಡಲ್ಲ ಕೆಲವು ಮೊಮ್ಮಕ್ಕಳು ಇಂಥ ಮೊಂಡ್ರ ಅಜ್ಜಿ ತಾತಂದು ಯಾಕೆ ಬೇಕು ಅನ್ನೋದು ಕೂಡ ಇದ್ದಾರೆ ಅದಕ್ಕೆ ನೀವು ಏನು ಮಾಡಬೇಕು ಸಂಸ್ಕಾರದಲ್ಲಿ ಮೊಮ್ಮಕ್ಕಳನ್ನ ಅಜ್ಜಿ ತಾತನ ಹತ್ರ ಆವಾಗವಾಗ ಪ್ರೀತಿ ಕಳಿಸ್ತಾ ಇರಬೇಕು ಆಶೀರ್ವಾದ ತೊಗೊತಾ ಇರಬೇಕು ನೀವುಗಳು ನಮಸ್ಕಾರ ಮಾಡಬೇಕು ಯಾರಾದರೂ ಬಂದರೆ ಹಾಯ್ ಬಾಯ್ ಅಲ್ಲ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು ಅವರು ಬಂದ ಆಶೀರ್ವಾದ ಅವಾಗವಾಗ ಮಾಡ್ತಾ ಇರಬೇಕು ಆವಾಗ ಚಂದ್ರ ದೋಷ ಪರಿಹಾರ ಆಗುತ್ತೆ ರವಿ ದೋಷ ಪರಿಹಾರ ಆಗುತ್ತೆ ಸಂಸ್ಕಾರಗಳು ಉಳಿದಿರುತ್ತೆ ಯಾರಾದರೂ ದೊಡ್ಡಪ್ಪ ಚಿಕ್ಕಪ್ಪ ಸೋದರತೆ ಮಾವ ಬಂದರೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಬೇಕು ಅದು ಒಂದು ಗೌರವ ಘನತೆ ಬಂದಾಗ ಇವ್ರ ಇವ್ರು ಹೊರಟೋಗೋದು ಅವ್ರ ಅವ್ರು ಯಾರೊಬ್ಬಂದ್ರೂ ನನಗೆ ಯಾಕೆ ಬೇಕು ಅಂದರೆ ವಿಶ್ವಾಸಗಳೇ ಇಲ್ಲದೆ ಇರತಕ್ಕಂಥ ಈ ನಾಡಲ್ಲಿ ನಮಗೆಲ್ಲರೂ ಕಳ್ಕೊಂಡು ಬಿಡ್ತಾ ಇದ್ದೀವಿ ನಾಳೆ ದಿವಸ ಯಾರೂ ಬರದೆ ಒಂಟಿ ಪಿಶಾಚಿಗಳ ಥರ ಇದು ಬಿಡ್ತೀರಾ ಹುಷಾರ್ ಅದಕ್ಕೋಸ್ಕರ ಆ ಜೀವನ ಒಂದೇ ಅಪಾರ್ಟ್ಮೆಂಟಲ್ಲಿ ಒಂದೇ ಬಾಡಿಗೆ ಮನೆಯಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಕಾಡು ಪ್ರದೇಶದಲ್ಲಿ ಏಕಾಂಗಿಯಾಗಿ ಬದುಕ್ತಕ್ಕಂಥ ಯೋಚನೆ ಆಗಿಬಿಡುತ್ತೆ ಜೀವನ ಪರಿಪೂರ್ತವಾಗಿ ಯಾರೂ ನಾಳೆ ನಿಮ್ಗೆ ಹೆಣ್ಣೆ ಆಗಲ್ಲ ನಿಮ್ಮ ಸ್ವಂತ ಹೆಂಡತಿ ಸಿಗಲ್ಲ ಗಂಡ ಸಿಗಲ್ಲ ಅದಕ್ಕೆ ಮಕ್ಕಳನ್ನ ಯಾವ ಕಾಲಕ್ಕೂ ಬೇಬಿ ಸಿಟ್ಟಿಂಗ್ ಹಾಕಬೇಡಿ ವಯಸ್ಸಾದವ್ರನ್ನ ವೃದ್ಧಾಶ್ರಮಕ್ಕೆ ಹಾಕಬೇಡಿ ಈ ಅನಾಥಾಶ್ರಮ ಈ ಮಕ್ಕಳ ಆಶ್ರಮ ಈ ಅನಾಥ ಬಾಲ್ಯದಲ್ಲದೆ ವೃದ್ಧಾಶ್ರಮ ಇದನ್ನೆಲ್ಲ ಇವತ್ತಿನ ದಿವಸ ಎಲ್ಲ ತೊಲಗಿಸಿ ಆದಷ್ಟು ಕಮ್ಮಿ ಮಾಡ್ಕೋಬೇಕು ಆಗೇನಾಗುತ್ತೆ ಹಾಸ್ಪಿಟ್ಲ್ಗಳು ಕಮ್ಮಿ ಆಗುತ್ತೆ ಅಂದರೆ ಹಾಸ್ಪಿಟ್ಲ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರ ಕಾಯಿಲೆಗೆ ನಿಮಗೂ ಟೆನ್ಷನ್ ನಿಮ್ಮ ಕಾಯಿಲೆಗೆ ಅವ್ರಿಗೂ ಹಾಸ್ಪಿಟ್ಲು ಖರ್ಚು ಖರ್ಚು ಇದನ್ನೆಲ್ಲ ಸಂಸ್ಕಾರಗಳನ್ನ ನಾವು ಇಟ್ಕೋಬೇಕು ಧರ್ಮ ಮಾರ್ಗದಲ್ಲಿ ನಡಿಬೇಕು ದೇವರ ಚಿಂತನೆಯನ್ನು ಮಾಡ್ತಾ ಇರಬೇಕು ಕೃಷ್ಣ ರಹಸ್ಯಕ್ಕೆ ನೀವು ಪಾದಾರ್ಪಣೆಯನ್ನು ಮಾಡಲೇಬೇಕು ನಾನು ತೋರಿಸೋ ರಹಸ್ಯಗಳು ಅಂದಿನ ಕಾಲದಿಂದ ಭೀಮನಿಂದ ಹಿಡಿದು ಇಂದಿನ ಕಾಲದವರೆಗೂ ಆಂಜನೇಯ ಚಿರಂಜೀವಿ ಅಂತಕ್ಕಂಥ ವಿಶಾಸದವರೆಗೂ ಅನುಗ್ರಹಪೂರ್ವಕವಾಗಿ ಸತ್ಯವಾಗಿರ್ತಕ್ಕಂಥ ಕ್ಷೇತ್ರಗಳು ಸತ್ಯವಾಗಿರ್ತಕ್ಕಂಥ ಜೀವನ ಚರಿತ್ರೆಗಳು ಸತ್ಯವಾಗಿರ್ತಕ್ಕಂಥ ಲೋಕಗಳನ್ನ ತೋರಿಸ್ತೀನಿ ನಾ ಭೂತೋ ನಾ ಭವಿಷ್ಯತಿ ಎಂದಿಗೂ ಯಾರು ಕಂಡು ಕಾಣದೆ ಎಂದು ಯಾರು ಕಂಡು ಕಾಣದೇ ಇರತಕ್ಕಂಥ ತೋರಿಸ್ದೇ ಇರ್ತಕ್ಕಂಥದ್ದು ನಿಮಗೆಲ್ಲ ವಿಚಾರಪೂರ್ವಕವಾಗಿ ರಹಸ್ಯಗಳನ್ನು ತೋರಿಸ್ತೀನಿ ಅದೇ ಕೃಷ್ಣ ರಹಸ್ಯಂ ಇಂಥ ಒಂದು ಕೃಷ್ಣ ರಹಸ್ಯಕ್ಕೆ ಸ್ವಾಗತಿಸ್ತಾ ನಾವಿವತ್ತಿನ ಸಹ ಮಂಗಳವನ್ನು ಹಾಡಬೇಕು ಅಂತ ಹೇಳ್ತಾ ಲೋಕ ಸಂಸ್ಥ ಸುಖಿನ ಭವಂತು ಸಣ್ಣ ಭವಂತು ಗುರುಜಿ ಆಧುನಿಕತೆ ಒಂದು ಜಾಲಕ್ಕೆ ಅಡಿಯಾಳಾಗದೆ ನಮ್ಮ ಸಂಸ್ಕಾರಗಳನ್ನ ಉಳಿಸೋ ಕಡೆ ನಿಟ್ಟಿನಲ್ಲಿ ಒಂದು ನಾವು ಗಮನವನ್ನ ಕೊಡಬೇಕು ಅಂತ ಹೇಳೋದ್ರ ಜೊತೆಗೆ ಧರ್ಮಕ್ಕೆ ಎಂದೆಂದಿಗೂ ಜಯ ಧರ್ಮದ ಹಾದಿಯಲ್ಲಿ ನಡಿಬೇಕು ಅಂತ ಹೇಳಿದಿರಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಮತ್ತೆ ನಮ್ಮ ನಿಮ್ಮ ಭೇಟಿ ಸೋಮವಾರದ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ತಪ್ಪದೆ ನೋಡಿ ಅಂತ ಹೇಳ್ತಾ ಹೋಗ್ಬರ್ತೀವಿ ನಮಸ್ಕಾರ